ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂಟಿದ್ದಂತ ಭೂ ವಿವಾದದ ಕಂಟಕ ಸದ್ಯ ಕುಮಾರಸ್ವಾಮಿಗೂ ಕೂಡ ತಳುಕು ಹಾಕೊಂಡಿದೆ. ಮಣ್ಣಿನ ಮಗನಿಗೆ ಮಣ್ಣಿನ ಕಂಟಕ ಶುರುವಾಗಿದ್ದು ಲೋಕಾಯುಕ್ತ ರಾಜಭವನದ ಕದ ತಟ್ಟಿದೆ. ಇದೇ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ ವಾಕ್ಸಮರ ಕಿಳಿದಿದ್ದಾರೆ. ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ಇದನ್ನ ತಿರುಚಿಬಿಟ್ಟು 2017 ಆದೇಶ ಓದ್ತಾ ಇದ್ದಾರೆ ಅವರು. ಯಾರೋ ಒಬ್ಬ ಹೋಗೋ ಬರೋವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದೀರಲ್ಲ, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ. ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದ? ಅಬ್ರಾಹಿಮ್ ನನ್ ಮೇಲೆ ಕೊಡ್ತಾರೆ 11:30 10:00 ನುಕ್ಸೋಕಾಶ ನೋಟಿಸ್ ತಯಾರಾಗ್ಬೋದು. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದ್ಯಾಕೋ ಏನೋ ಈ ಮಣ್ಣಿಗೂ ರಾಜ್ಯದ ರಾಜಕಾರಣಿಗಳಿಗೂ ಅದೇನೋ ಸಂಬಂಧವಿದೆ ಅಂತ ಕಾಣುತ್ತೆ. ಯಡಿಯೂರಪ್ಪ, ಜನಾರ್ದನ ರೆಡ್ಡಿ ಅಂತ ಘಟಾನುಘಟಿ ನಾಯಕರು ಭೂ ವಿವಾದದಲ್ಲಿ ಸಿಲುಕಿ ಸೆರೆಮನೆ ಕಂಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯಗೆ ಅಂಟಿಕೊಂಡಿದ್ದು ಮತ್ತದೇ ಮಣ್ಣಿನ ಕೆಸರೆ. ಈ ನಡುವೆ ಇದು ರಾಜಕೀಯನೋ ಅಥವಾ ಕಾಕತಾಳಿಯಾನೋ, ರಾಜ್ಯದ ಮತ್ತೊಬ್ಬ ನಾಯಕನಿಗೂ ಮಣ್ಣಿನ ರಾಡಿ ಅಡರಲು ಸಜ್ಜಾಗಿದೆ. ಮಣ್ಣಿನ ಮಗನಿಗೂ ಅಂಟಿತ್ತು ಮಣ್ಣಿನ ಕೆಸರು. ಗಣಿ ಸಂಕಷ್ಟ, ಪ್ರಾಸಿಕ್ಯೂಷನ್ ಸುಳಿಯಲ್ಲಿ ಎಚ್ಡಿಕೆ. ಇದು ವಿಚಿತ್ರಾನೋ ಅಥವಾ ಕಾಲನ ಆಟವೋ? ಕಳೆದ 20 ವರ್ಷಗಳಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿದ ಮೂವರು ಮುಖ್ಯಮಂತ್ರಿಗಳು ಭೂ ವಿವಾದದಲ್ಲಿ ಸಿಲುಕಿದ್ದಾರೆ. ಬಿಎಸ್ವೈ ಸಿದ್ದರಾಮಯ್ಯ ಬಳಿಕ ಈಗ ಎಚ್ಡಿ ಕುಮಾರಸ್ವಾಮಿ ಕೂಡ ಅದೇ ಕೆಸರನ್ನ ಮೆತ್ಕೊಂಡಿದ್ದಾರೆ. ಹಳೆ ಕೇಸಿಗೆ ಮರುಜೀವ ಸಿಕ್ಕಿದ್ದು ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಮತ್ತೆ ಗಣಿ ಸಂಕಷ್ಟ ಶುರುವಾಗಿದೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ 2ನೇ ಬಾರಿ ಲೋಕಾಯುಕ್ತ ಪತ್ರ ಬರೆದಿದೆ. ನಿನ್ನೆ ಸಂಜೆಯೇ ಲೋಕಾಯುಕ್ತ ವಿಶೇಷ ತನಿಖಾ ತಂಡದಿಂದ ಪತ್ರ ತಲುಪಿದೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಳ್ಳಾರಿಯಲ್ಲಿ 2007 ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆ ಮಂಜೂರು ಮಾಡಿದ್ರು. ನಿಯಮ ಉಲ್ಲಂಘಿಸಿ ಸಾಯಿ ಮಿನರಲ್ಸ್ಗೆ 550 ಎಕರೆ ಜಾಗ ನೀಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಈ ಕೇಸ್ ವಿಚಾರಣಾ ಹಂತದಲ್ಲಿದೆ. 2011 ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿಯನ್ನ ಆಧರಿಸಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಅಂದಿನ ವರದಿಯಲ್ಲಿ ಗಣಿ ಗುತ್ತಿಗೆಯಲ್ಲಿ ಅಕ್ರಮ ಆಗಿದೆ ಅಂತ ಉಲ್ಲೇಖವಾಗಿತ್ತು. ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಬೇಕಿದ್ದು 2023 ನವೆಂಬರ್ನಲ್ಲಿ ಲೋಕಾಯುಕ್ತ ಎಸ್ಐಟಿ ಪ್ರಸ್ತಾಪ ಸಲ್ಲಿಸಿತ್ತು. ಆದರೆ ಈ ಬಗ್ಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿರಲಿಲ್ಲ. ಈ ಹಿನ್ನೆಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಮತ್ತೆ 2ನೇ ಬಾರಿಗೆ ಎಸ್ಐಟಿಯಿಂದ ಪತ್ರ ಬರೆಯಲಾಗಿದೆ. ಅಲ್ಲದೆ ಜುಲೈ 29 ದಿನಾಂಕ ಉಲ್ಲೇಖಿಸಿ ರಾಜ್ಯಪಾಲರು ಕೆಲ ಸ್ಪಷ್ಟನೆ ಕೇಳಿ ಬರೆದಿದ್ದ ಪತ್ರಕ್ಕೆ ನಿನ್ನೆ ಲೋಕಾಯುಕ್ತ ಉತ್ತರಗಳನ್ನು ರವಾನಿಸಿದೆ. ಇನ್ನು ಕುಮಾರಸ್ವಾಮಿ ಮೇಲಿನ ಭೂ ವಿವಾದದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ನಲ್ಲಿ 23/11/2023 ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ. 26/7/2024 ಅಬ್ರಾಹಿಮ್ ನನ್ನ ಮೇಲೆ ಕೊಡ್ತಾರೆ 11:30 10:00 ನುಕ್ಸೋಕಾಶ ನೋಟಿಸ್ ತಯಾರಾಗ್ಬಿಡ್ತಾರೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಚಿಕ್ಕನ್ ಚೂಸ್ ಮಾಡಬೇಡಿ. ಇನ್ನು ಇತ್ತ ಸಿದ್ದರಾಮಯ್ಯ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಎಚ್ಡಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಹೆಸರಿರುವವರು ಮಂತ್ರಿ ಆಗಬಹುದಾ ಅಂತ ಪ್ರಶ್ನಿಸಿದ್ದಾರೆ. ತನಿಖಾ ಸಂಸ್ಥೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೋಯಲ್ಗೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ,
ಇದರಲ್ಲಿ ಎಲ್ಲಾ ರೀತಿಯಾದಂತ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ ತನಿಖೆ ಮಾಡಿರೋರು. ನೀವು ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದ? ನೀವು ಏನೂ ಇಲ್ಲದೆ ಯಾರೋ ಒಬ್ಬ ಹೋಗೋ ಬರೋರ ಹತ್ರ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇಟ್ಕೊಂಡು ಇರ್ಬೋದಾ? ಇಲ್ಲ ಹೇಳಿ ನೋಡೋಣ, ಚಾರ್ಜ್ ಶೀಟ್ ಇರೋ ಒಬ್ರು ಮಂತ್ರಿಗಳಾಗಿರ್ಬೋದ? ಒಟ್ಟಾರೆ ರಾಜ್ಯದ ಘಟಾನುಘಟಿ ನಾಯಕರಿಗೆ ಈ ಮಣ್ಣಿನ ವಿವಾದ ಕೆಸರಾಗಿ ಅಂಟುತ್ತಾ ಇದೆ. ಸದ್ಯ ಇದು ಸಿದ್ದರಾಮಯ್ಯ ಬಳಿಕ ಮಣ್ಣಿನ ಮಗನಿಗೂ ಅಂಟಿದ್ದು, ಕುಮಾರಸ್ವಾಮಿಯ ಮುಂದಿನ ಭವಿಷ್ಯ ಏನಾಗುತ್ತೋ ಕಾದು ನೋಡಬೇಕು. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.